ಹದಿಮೂರನೆಯ ಸಂಧಿಯ ಒಂಬತ್ತನೆಯ ನುಡಿ. ಈ ಉಪಾಸನೆಗೈವರಿಳೆಯೊಳು ದೇವತೆಗಳಲ್ಲದಲೆ ನರರಲ್ಲಾವ ಬಗೆಯೆಂದಾದರಿವರರ್ಚನೆಯ ಹರಿಪೂಜೆ ಕೇವಲ ಪ್ರತಿಮೆಗಳ ನಿಪರು ರಮಾ ವಿನೋದಗೆ ಇವರನುಗ್ರಹವೇ ದೇವರನುಗ್ರಹ ಎನಿಸುವುದು ಮುಕ್ತಿಯೋಗ್ಯರಿಗೆ. ಆ ಭಗವಂತನ ಸರ್ವಕರ್ತೃತ್ವ ಅನುಸಂಧಾನದ ಚಿಂತನೆ ನಿರಂತರವಾಗಿ ಇರಬೇಕು, ಆದರೆ ನಮಗೆ ಬರುವುದಿಲ್ಲ. ಒಂದು ಸಣ್ಣದಾದ ಹೊಗಳಿಕೆ, ಸಣ್ಣದಾದ ಸನ್ಮಾನದ ಪ್ರಸಂಗ ಬಂದರೆ ಸಾಕು, ಮನುಷ್ಯನಿಗೆ ಗೊತ್ತಿಲ್ಲದೆ ಅಹಂಕಾರ ಬೆಳೆದು ಬಿಡುತ್ತೆ. ನೋಡಿ, ನಾನು ಮಾಡಿದ್ದಕ್ಕೆ ತಾನೇ ನನಗೆ ಇಷ್ಟು ಸನ್ಮಾನ ಆಗ್ತಾ ಇರೋದು, ನಾನಿಲ್ಲ ಅಂದರೆ ಈ ಕಾರ್ಯಕ್ರಮ ನಡೀತಾ ಇತ್ತ? ಏನೋ ದೇವರು ಮಾಡಿಸಿದ ನನ್ನೊಳಗೆ ಅಂತ ಕೊನೆಗೇನೋ ಸಣ್ಣಾಗಿ ಮಾತಾಡ್ತೇವೆ. ಆದರೆ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲೂ ದೇವರ ಕರ್ತೃತ್ವದ ಅನುಸಂಧಾನ ಬರೋದು ಅದು ದೇವತೆಗಳಿಗೆ. ಅದಕ್ಕಾಗಿ ಆ ದೇವತೆಗಳು ಈ ತರಹದ ಉಪಾಸನೆಯನ್ನು ನಿರಂತರವಾಗಿ ಮಾಡ್ತಾ ಇರ್ತಾರೆ. ಅದರ ಜೊತೆಯಲ್ಲಿ ನಮ್ಮಂತಹ ಸಾಮಾನ್ಯ ಮನುಷ್ಯರು ಇಂತಹ ಅಪರೂಪದ ಮುಖ್ಯವಾದ ತತ್ವವನ್ನು, ಪ್ರಮೇಯವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಅಪಾರ್ಥ ಮಾಡಿಕೊಂಡು ದುರುಪಯೋಗ ಮಾಡಿಕೊಳ್ಳೋದೇ ಹೆಚ್ಚು. ದೇವರು ಎಲ್ಲವನ್ನು ಮಾಡಿಸ್ತಾನೆ ಅನ್ನುವ ವಿಷಯವನ್ನು ಒಳ್ಳೆಯ ಸಂದರ್ಭದಲ್ಲಿ ಬಳಸಲಿಕ್ಕೆ ನಾವು ಸಿದ್ಧರಾಗುವುದಿಲ್ಲ. ಏನಾದರೂ ತಪ್ಪು ಆದಾಗ, ಕೆಟ್ಟ ಕೆಲಸ ಆದಾಗ ನಾನೇನು ಮಾಡಲಿಕ್ಕಾಗತ್ತ ರೀ, ದೇವ್ರ ಸಂಕಲ್ಪ ಇತ್ತು ಆಯಿತು ಅಂತ ನಾನು ಮಾಡಿದ ಕೆಟ್ಟ ಕಾರ್ಯವನ್ನು ದೇವರ ತಲೆಗೆ ಕಟ್ಟುತ್ತೇನೆ. ಅದಕ್ಕಾಗಿ ನಮ್ಮಂತಹ ಹುಲ್ಲು ಮಾನವರು, ಸಣ್ಣ ಮನುಷ್ಯರು ಈ ಅನುಸಂಧಾನೆಯನ್ನು ಸರಿಯಾಗಿ ಮಾಡಲಿಕ್ಕಾಗೋದಿಲ್ಲ ಅನ್ನೋದಕ್ಕಾಗಿ ದೇವತೆಗಳ ಬಗ್ಗೆ ತಿಳಿಸ್ತಾರೆ. ಸರಿ, ಹಾಗಾದರೆ ದೇವತೆಗಳ ಅನುಸಂಧಾನ ದೇವತೆಗಳಿಗೆ ತಿಳಿಸಿ, ನಮಗೆ ಯಾಕೆ ಇದರಲ್ಲಿ ಹೇಳ್ತೀರಿ? ಈ ಹರಿತಾಂಸಾರವನ್ನು ನಾವು ತಾನೇ ಅಧ್ಯಯನ ಮಾಡ್ತಾ ಇರೋದು, ನಮಗೆ ಬೇಕಾದದ್ದನ್ನಷ್ಟು ಹೇಳಿ ಸಾಕು ಅಂದರೆ ಅದಕ್ಕಾಗಿ ಹೇಳಿದರು. ನಮ್ಮಂತಹವರಿಗೆ ಇದರ ಉಪಾಸನೆಯನ್ನು ಸರಿಯಾಗಿ ಮಾಡಲಿಕ್ಕೆ ಬರುವುದಿಲ್ಲ ನಿಜ, ಅಂದ ಮಾತ್ರಕ್ಕೆ ಈ ಉಪಾಸನೆ ಮಾಡೋರೇ ಇಲ್ಲ. ಯಾವಾಗಲೂ ದೇವರ ಚಿಂತನೆಯನ್ನು, ದೇವರ ಕರ್ತೃತ್ವ ಅನುಸಂಧಾನವನ್ನು ಹೇಗೆ ತಾನೇ ಮಾಡಲಿಕ್ಕೆ ಸಾಧ್ಯ ಅಂತ ಇದು ಅಸಾಧ್ಯವಾದದ್ದು ಅಂತ ತಿಳಿಯಬೇಡಿ. ಅವಶ್ಯವಾಗಿ ಇದನ್ನು ದೇವತೆಗಳು ಮಾಡ್ತಾ ಇರ್ತಾರೆ. ಜೊತೆಗೆ ಯಾರು ಭಗವಂತನ ಚಿಂತನೆ ನಿರಂತರ ಮಾಡ್ತಾರೋ ಅಂಥವರ ಅರ್ಚನೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಅವರಿಗೆ ಯೋಗ್ಯವಾದ ರೀತಿಯಲ್ಲಿ ಗೌರವ ಸಲ್ಲಿಸಬೇಕು. ಕಾರಣ, ಪರಮಾತ್ಮ ಪ್ರತ್ಯಕ್ಷವಾಗಿ ನಮ್ಮಿಂದ ಪೂಜೆಯನ್ನು ಸ್ವೀಕಾರ ಮಾಡುವುದಿಲ್ಲ. ನಮ್ಮ ಪಾಲಿಗೆ ಆ ಭಗವಂತನ ಭಕ್ತರು, ತಂದೆ ತಾಯಿ, ಗುರುಗಳು, ಹಿರಿಯರು, ಜ್ಞಾನಿಗಳು, ಇವರೇ ನನ್ನ ಪಾಲಿನ ದೇವರು. ಇವರಿಗೆ ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾದ ಪೂಜೆಯನ್ನು ಸಲ್ಲಿಸಿದರೆ ಅದು ನಿಜವಾದ ಹರಿಪೂಜೆ ಆಗತ್ತೆ. ಆ ಕಾರಣಕ್ಕಾಗಿ ಜ್ಞಾನಿಗಳು ಯಾರು, ಅವರ ಅನುಸಂಧಾನ ಏನು, ಆ ಜ್ಞಾನಿಗಳಿಗೆ ನಾನು ಸಲ್ಲಿಸಬೇಕಾದ ಪೂಜೆ ಏನು ಅನ್ನೋದನ್ನು ತಿಳಿಸ್ತಾರೆ. ವಾಸ್ತವಿಕವಾಗಿ ಭಗವಂತನ ಪ್ರತಿಮೆಗಳು ಎರಡುಂಟು, ಅಚೇತನ ಚೇತನ. ಸಾಲಿಗ್ರಾಮ ಆಗಲಿ, ಪ್ರತಿಮೆಗಳಾಗಲಿ, ಇವೆಲ್ಲವೂ ಭಗವಂತನ ಪ್ರತಿಮೆಯ ಸತ್ಯ. ಆದರೆ ಅದೆಲ್ಲದಕ್ಕಿಂತ ಹೆಚ್ಚಿನ ಸನ್ನಿಧಾನ ಇರೋದು ಜ್ಞಾನಿಗಳಲ್ಲಿ. ಅದಕ್ಕಾಗಿ ಕೇವಲ ಪ್ರತಿಮೆಗಳೆನಿಪರು, ಇಲ್ಲಿ ಕೇವಲ ಅಂದರೆ ಮುಖ್ಯ ಅಂತ ಅರ್ಥ. ಮುಖ್ಯವಾದ ಪ್ರತಿಮೆ, ಭಗವಂತನ ವಿಶೇಷವಾದ ಸನ್ನಿಧಾನ ಇರುವಂತಹ ಪ್ರತಿಮೆ ಯಾವುದು, ಅದು ಭಗವಂತನ ಚಿಂತನೆ ಮಾಡುವಂತಹ ಜ್ಞಾನಿಗಳು. ಆ ರಮಾ ವಿನೋದಗೆ ಇವರ ಅನುಗ್ರಹವೇ ದೇವರ ಅನುಗ್ರಹ ಎನಿಸುವುದು. ಆ ಭಗವಂತನ ದಯೆ ಅನುಗ್ರಹ ನಮ್ಮೇಲೆ ಆಯಿತು ಅಂತ ತಿಳಿಯೋದು ಹೇಗೆ? ನಾನೊಂದೇನೋ ಕಾರ್ಯವನ್ನು ಮಾಡ್ತಾ ಇದ್ದೇನೆ, ಸತ್ಕಾರ್ಯ ಮಾಡಬೇಕಾದಾಗ ಜ್ಞಾನಿಗಳು ಬಂದರು, ಅನುಗ್ರಹ ಮಾಡಿದರು ಅಂದರೆ ಅದು ದೇವರಿಗೆ ಮುಟ್ಟಿತು ಅಂತ ಅರ್ಥ. ಹೀಗೆ ಆ ಜ್ಞಾನಿಗಳ, ಭಗವದ್ಭಕ್ತರ, ಹಿರಿಯರ, ದಾಸರ ಅನುಗ್ರಹ ಆಯಿತು ಅಂದರೆ ಅದು ಭಗವಂತನ ಅನುಗ್ರಹ ಆದಂತೆ. ಆ ಕಾರಣಕ್ಕಾಗಿ ನಾವು ಭಗವದ್ಭಕ್ತರನ್ನು, ನನಗಿಂತ ಒಂದು ಅಕ್ಷರ ಹೆಚ್ಚು ತಿಳಿದರೆ ಸಾಕು, ಒಂದು ಪ್ರಮೇಯವನ್ನು ಸರಿಯಾಗಿ ಬಲ್ಲವರಾದರೆ ಸಾಕು, ಒಂದು ವೃತ ನಿಯಮ ವೃತಗಳನ್ನು ಹೆಚ್ಚಿನ ಆಚರಣೆಗಳನ್ನು ಮಾಡ್ತಾ ಇದ್ದರೆ ಅವಶ್ಯವಾಗಿ ಅವರಿಗೆ ಉತ್ತಮವಾದ ರೀತಿಯಲ್ಲಿ ಗೌರವವನ್ನು ಸಲ್ಲಿಸಬೇಕು. ಹೀಗೆ ಭಗವಂತನ ಅನುಗ್ರಹವನ್ನು ಪಡೆಯೋದಕ್ಕಾಗಿ ಭಗವದ್ಭಕ್ತರ ಪೂಜೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ತದನಂತರದಲ್ಲಿ ದೇವರ ಅನುಗ್ರಹವನ್ನು ಪಡೆದುಕೊಳ್ಳೋದಕ್ಕೆ ಸಿದ್ಧರಾಗಬೇಕು ಅನ್ನುವಂತಹ ಮುಖ್ಯವಾದ ಪ್ರಮೇಯವನ್ನು ಆ ಕರ್ತೃತ್ವ ಅನುಸಂಧಾನದ ಫಲವನ್ನು ತಿಳಿಸ್ತಾ ಇದ್ದಾರೆ ದಾಸರು.